ನರೇಂದ್ರ ಮೋದಿ ಅವರ ಹತ್ಯೆಗೆ ಸಂಚನ ರೂಪಿಸಲಾಗಿದೆ. ನಿಜಕ್ಕೂ ಇದು ಬಿಗ್ ಬ್ರೇಕಿಂಗ್ ಅಂತಾನೆ ಹೇಳಬೇಕಾಗುತ್ತೆ. ಸ್ಫೋಟಕ ಸುದ್ದಿ ಇದು, ಇಡೀ ದೇಶವೇ ಬೆಚ್ಚಿ ಬೀಳುವಂತ ಸುದ್ದಿ ಇದು. ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ಯೆಗೆ ಸಂಚನ ರೂಪಿಸಲಾಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಾಹಿತಿ ಜುಲೈ 12ನೇ ತಾರೀಖಿನಂದು ಮೋದಿ ಹತ್ಯೆಗೆ ಆಗಂತುಕರು ಸಂಚನ ರೂಪಿಸಿದ್ರಂತೆ. ಈಗ ಮೋದಿ ಹತ್ಯೆಗೆ ಯಾರು ಸಂಚನ ರೂಪಿಸಿದ್ರು ಅವರೆಲ್ಲರನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಆಗಿರ್ತಕ್ಕಂಥವ್ರು ಯಾರು ಅನ್ನೋದು ಸಹ ಗೊತ್ತಾಗ್ತಾ ಇದೆ. ಅವರ ಹೆಸರು ಸಹ ಆಲ್ರೆಡಿ ಬಹಿರಂಗವಾಗಿರ್ತಕ್ಕಂಥದ್ದು. ಜಲಾವುದ್ದೀನ್ ಅತರ್ ಪರ್ವೇಸ್ ಬಂಧಿತ ಆರೋಪಿಗಳು. ಇವರು ಮೋದಿ ಹತ್ಯೆಗೆ ಸಂಚನ ರೂಪಿಸಿದ್ರು ಅನ್ನುವಂಥದ್ದು ಸದ್ಯ ಸಿಗ್ತಾ ಇರ್ತಕ್ಕಂತ ಮಾಹಿತಿ. ಬಂಧಿತ ಆರೋಪಿಗಳಿಗೆ ಭಯೋತ್ಪಾದಕರ ನಂಟಿರ್ತಕ್ಕಂಥದ್ದು ಗೊತ್ತಾಗಿದೆ. ಮೋದಿ ಪ್ರವಾಸದ ವೇಳೆ ಹತ್ಯೆಯನ್ನ ಮಾಡಬೇಕು ಅಂತ ಇವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ. ಇದಕ್ಕಾಗಿಯೇ ಮೊದಲೇ ಇವರು ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ರು, ತರಬೇತಿಯನ್ನ ನಡೆಸಿದ್ರು. ಜುಲೈ 11ರಂದು ತರಬೇತಿಯನ್ನ ಈ ಬಂಧಿತ ಆರೋಪಿಗಳು ನಡೆಸಿದ್ರು. ಜುಲೈ 12ನೇ ತಾರೀಖಿನಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡಬೇಕು ಅಂತ ಇವರು ದೊಡ್ಡ ಸಂಚನ ರೂಪಿಸ್ಕೊಂಡಿದ್ರು. ಆದ್ರೆ ಈಗ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತರು ಆಲ್ರೆಡಿ ಇಬ್ಬರನ್ನ ಇದೀಗ ಅರೆಸ್ಟ್ ಮಾಡಲಾಗಿರ್ತಕ್ಕಂಥದ್ದು. ಅವರಿಗೆ ಭಯೋತ್ಪಾದಕರ ಲಿಂಕ್ ಇರ್ತಕ್ಕಂಥದ್ದು, ನೇರಾನೇರವಾಗಿ ಲಿಂಕ್ ಇರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಜಲಾವುದ್ದೀನ್ ಜೊತೆಗೆ ಅತರ್ ಪರ್ವೇಜ್ ಅಂತ ಈ ಇಬ್ಬರ ಹೆಸರು. ಈಗ ಆಲ್ರೆಡಿ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ಇವರನ್ನ ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ, ಇನ್ವೆಸ್ಟಿಗೇಟ್ ಮಾಡಿದಂತ ಸಂದರ್ಭದಲ್ಲಿ ಇವರಿಬ್ಬರಿಗೂ ಸಹ ಭಯೋತ್ಪಾದಕರ ನಂಟಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಇದಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವರು ಮೊದಲೇ ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ರು, ತರಬೇತಿಯನ್ನು ನಡೆಸಿದ್ರಂತೆ. ಜುಲೈ 11ನೇ ತಾರೀಕು ಅಂದ್ರೆ 12ನೇ ತಾರೀಕಿನ ಒಂದು ದಿನದ ಮುಂಚಿತವಾಗಿ, ಜುಲೈ 11ನೇ ತಾರೀಕು. ಇದಕ್ಕೋಸ್ಕರ ಇವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಟ್ರೈನಿಂಗ್ ಅನ್ನ ಮಾಡ್ಕೊಂಡಿದ್ರು. ಪ್ರವಾಸದ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಪ್ರವಾಸದ ಸಂದರ್ಭದಲ್ಲಿ ಈ ಆಗಂತುಕರು ಪ್ರಧಾನಮಂತ್ರಿಗಳನ್ನ ಹತ್ಯೆ ಮಾಡಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಈಗ ಇವರ ಪ್ಲಾನ್ ವಿಫಲವಾಗಿದೆ, ಇವರನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ.
ಬಂಧಿತ ಆರೋಪಿಗಳಿಗೆ ಭಯೋತ್ಪಾದಕರ ನಂಟಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಮೋದಿ ಪ್ರವಾಸದ ವೇಳೆ ಹತ್ಯೆಗೆ ಇವರು ಸಂಚನ ರೂಪಿಸಿದ್ರು, ಹತ್ಯೆಗಾಗಿ ಮೊದಲೇ ತರಬೇತಿಯನ್ನ ಈ ಬಂಧಿತರು ನಡೆಸಿದ್ರು ಅನ್ನುವಂಥದ್ದು ಸ್ಫೋಟಕ ವಿಚಾರ ಇದೀಗ ಲಭ್ಯವಾಗ್ತಾ ಇದೆ. ಜುಲೈ 11ರಂದು ಇವರು ತರಬೇತಿಯನ್ನು ನಡೆಸಿದ್ರಂತೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡಬೇಕು ಅಂತ ಸಾಕಷ್ಟು ಪ್ಲಾನ್ ಅನ್ನ ಇವರು ರೂಪಿಸಿಕೊಂಡಿದ್ರು. ಆದ್ರೆ ಪ್ಲಾನ್ ಇದೀಗ ವಿಫಲವಾಗಿದೆ, ವರ್ಕೌಟ್ ಆಗಿಲ್ಲ. ಈಗ ಇವರಿಬ್ಬರನ್ನು ಸಹ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇವರನ್ನ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಇದೀಗ ಬಹಿರಂಗವಾಗಿದೆ. ಜಲಾವುದ್ದೀನ್ ಜೊತೆಗೆ ಅತರ್ ಪರ್ವೇಜ್ ಅಂತ ಇವರಿಬ್ಬರನ್ನು ಸಹ ಇದೀಗ ಅರೆಸ್ಟ್ ಮಾಡಲಾಗಿರ್ತಕ್ಕಂಥದ್ದು ಇವರ ಹಿನ್ನೆಲೆಯನ್ನ ಇದೀಗ ಕೆದಕಲಾಗ್ತಾ ಇದೆ. ಇವರು ಇವರ ಮೂಲ ಏನು, ಇವರ ಹಿನ್ನೆಲೆ ಏನು, ಇವರ ಪ್ಲಾನ್ ಯಾವ ರೀತಿಯಾಗಿತ್ತು, ಎಲ್ಲವನ್ನ ಇದೀಗ ಕೂಲಂಕುಷವಾಗಿ ತನಿಖೆಗೆ ಒಳಪಡಿಸಲಾಗ್ತಾ ಇದೆ. ಒಂದು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇವರಿಗೆ ಭಯೋತ್ಪಾದಕರ ಲಿಂಕ್ ಇರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ನಿಜಕ್ಕೂ ಇಡೀ ದೇಶ ಮಾತ್ರ ಅಲ್ಲ, ಇಡೀ ಜಗತ್ತ ಬೆಚ್ಚಿ ಬೀಳುವಂತ ಸುದ್ದಿ ಇದೆ. ಯಾಕಂದ್ರೆ ನಮಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಒಂದು ಹತ್ಯೆಯ ಥ್ರೆಟ್ ಇರ್ತಕ್ಕಂಥದ್ದೇನು ಹೊಸದೇನಲ್ಲ. ಅವರು ಯಾವಾಗ ಪ್ರಧಾನಮಂತ್ರಿಯ ಹುದ್ದೆಗೆ ಬಂದರು ಆಗಿನಿಂದಲೂ ಈ ರೀತಿಯಾದಂಥ ಥ್ರೆಟ್ಸ್ ಅವ್ರಿಗೆ ಪದೇ ಪದೇ ಬರ್ತಾ ಇರ್ತಕ್ಕಂಥದ್ದು. ಆದರೆ ಈ ರೀತಿಯಾಗಿ ತುಂಬ ಖಡಾಖಂಡಿತವಾಗ್ಲೂ ತುಂಬ ಎಫೆಕ್ಟಿವ್ ಆಗಿ ಜೊತೆಗೆ ಹಾಗೆ ಸತ್ಯ ಅನ್ನೋ ಹಾಗೆ ಇಬ್ಬರನ್ನ ಇದೀಗ ಅರೆಸ್ಟ್ ಮಾಡಲಾಗಿರ್ತಕ್ಕಂಥದ್ದು ಅವರಿಂದ ಬಂದಿರತಕ್ಕಂಥ ಮಾಹಿತಿನ ಗಮನಿಸ್ತಾ ಇದ್ರೆ ನಿಜಕ್ಕೂ ಆತಂಕಕಾರಿ ಇದು. ಮೋದಿ ಪ್ರವಾಸದ ಸಂದರ್ಭದಲ್ಲಿ ಇವರನ್ನ ಹತ್ಯೆ ಮಾಡಬೇಕು, ಪ್ರಧಾನಿಗಳನ್ನ ಹತ್ಯೆ ಮಾಡಬೇಕು ಅಂತ ಈ ಆಗಂತುಕರು ಈ ಬಂಧಿತರು ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ರು ಅನ್ನುವಂಥದ್ದು ಸದ್ಯ ಸಿಗ್ತಾ ಇರತಕ್ಕಂಥ ಇನ್ಫಾರ್ಮೇಶನ್. ಎಸ್ ವೀಕ್ಷಕ ನಾವೀಗ ನೋಡಿ ಗಮನಿಸ್ತಾ ಇದ್ದೀವಲ್ಲ, ಒಂದ್ ಕಡೆ ಇಬ್ಬರನ್ನ ಏನು ಅರೆಸ್ಟ್ ಮಾಡಲಾಗಿದೆ, ಆ ಇಬ್ಬರ ಹೆಸರು ಸಹ ಗೊತ್ತಾಗ್ತಾ ಇದೆ, ಅವರ ಮೂಲ ಏನು ಅನ್ನೋದನ್ನ ಆಲ್ರೆಡಿ ಪತ್ತೆ ಹಚ್ಚಲಾಗಿದೆ. ಒಂದ್ ಕಡೆ ಅತರ್ ಪರ್ವೇಜ್ ಬಂಧಿತ ಆರೋಪಿ, ಈ ಅತರ್ ಪರ್ವೇಜ್ ಜೊತೆ ಜಲಾಲುದ್ದೀನ್ ಮತ್ತೊಬ್ಬ ಬಂಧಿತ, ಸೊ ಇವರಿಬ್ಬರನ್ನು ಸಹ ಇದೀಗ ಅರೆಸ್ಟ್ ಮಾಡಲಾಗಿರ್ತಕ್ಕಂಥದ್ದು ಇವರೇ. ನಾವು ಇದೇಗೆ ಭಾವಚಿತ್ರದಲ್ಲಿ ಗಮನಿಸ್ತಾ ಇದ್ದೀವಿ, ಫೋಟೋ ನೋಡ್ತಾ ಇದ್ದೀವಿ, ಇವರೇ ಈ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಅಂತ ಒಂದು ಆಘಾತಕಾರಿ ವಿಚಾರ, ಶಾಕಿಂಗ್ ನ್ಯೂಸ್ ಇದೀಗ ಹೊರಗಡೆ ಬಿದ್ದಿರ್ತಕ್ಕಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರವಾಸದ ಸಂದರ್ಭದಲ್ಲಿ ಅವರು ದೇಶದ ವಿವಿಧ ಭಾಗಗಳಿಗೆ ಆಗಿಂದಾಗೆ ಪ್ರವಾಸಕ್ಕೆ ಹೋಗ್ತಾ ಇರ್ತಾರೆ. ಆ ರೀತಿಗೆ ಪ್ರವಾಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅವರನ್ನ ಹತ್ಯೆ ಮಾಡಬೇಕು ಅಂತ ಇವರು ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಅದರ ಭಾಗವಾಗಿಯೇ ಜುಲೈ 11ನೇ ತಾರೀಕು ಅಂದ್ರೆ ಅದಕ್ಕೆ ಒಂದು ದಿನ, ಯಾಕಂದ್ರೆ ಜುಲೈ 12ನೇ ತಾರೀಕು ಇವರ ಪ್ಲಾನ್ ಇತ್ತು, ಅದಕ್ಕೆ ಒಂದು ದಿನದ ಮುಂಚಿತವಾಗಿಯೇ ಇವರು ಅದಕ್ಕಾಗಿ ಬೇಕಾಗಿರ್ತಕ್ಕಂತ ಅಂತಿಮ ಹಂತದ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಅಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಟ್ರೈನಿಂಗ್ ಅನ್ನು ಸಹ ಮಾಡಿಕೊಂಡಿದ್ರು. ಹಾಗಾದ್ರೆ ಪ್ರಧಾನಿ